ಮಾತ್ರ ಸೀಮಿತವಾದಂತಹ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಕಾರಣರಾದಂತಹವರು ಎರಡು ಜನ, ಒಂದು ಶಂಕರ್ ಮಠ ಹಂಸಾಳೆ ಅವರು, ರವಿ ಹಾಡಬೇಕು ಹಾಡಲೇಬೇಕು ಅಂತ ಅವ್ರು ಇಚ್ಛಪಟ್ರು. ಆಮೇಲೆ ಈಶ್ವರ ಭಟ್ ಹಂಸಾಳೆ ಅವರು ಹಾಡಬೇಕು ಆದ್ರೆ ಕ್ಲಾಸಿಕಲ್ ಹಾಡಿ ನಂತರ ಭಜನ್ ಹಾಡಿದ್ರೆ ನಮ್ಮ ವೇದಿಕೆಯ ನಿಯಮದ ಪ್ರಕಾರ ಸರಿ ಹೋಗುತ್ತೆ ಅಂತಂದ್ರು. 8 ವರ್ಷದಿಂದ ನಾನು ಕ್ಲಾಸಿಕಲ್ ಬಿಟ್ಟು ಅನ್ನಕ್ಕೋಸ್ಕರ ಸುಗಮ ಸಂಗೀತವನ್ನ ಆಶ್ರಯಿಸಿದವರು. ಆದ್ರೆ ಅನಿವಾರ್ಯವಾಗಿ ಮತ್ತು ಈ ವೇದಿಕೆಗೆ ಗೌರವವನ್ನ ಕೊಡುವ ಉದ್ದೇಶದಿಂದ ಒಂದು ವಾರ ಪ್ರಾಕ್ಟೀಸ್ ಕೂಡ ಮಾಡಿ ಆ ಭಗವಂತನ ಕೃಪೆಯಿಂದ ಇವತ್ತು ಈ ವೇದಿಕೆಗೆ ಬಂದ್ಕೋತಿದ್ದೀನಿ. ಅಕ್ಕ ಹಾಗೂ ಹಿರಿಯ ಕಲಾವಿದೆ ವಾಣಿ ರಮೇಶ್ ಅವರು ಇದ್ದಾರೆ, ಹಾಗೂ ತುಂಬಾ ಜನ ಇದ್ದಾರೆ ಸ್ನೇಹಿತರು, ಶೇಷಾದ್ರಿ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಮಧುವಂತಿ ಹಾಡ್ತಿದ್ದೀನಿ. ಶಾಸ್ತ್ರೀಯ ಸಂಗೀತ ವೇದಿಕೆಗಳಿರುವುದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಒಂದು ಮನೆಯಲ್ಲಿ ಕಾರ್ಯಕ್ರಮ ಅಂತಂದ್ರೆ ಹಾ ಅನ್ನೋದು ಜಾಸ್ತಿ, ಯಾಕಂದ್ರೆ ಒಂದು ತಾಳ ಒಂದು ಶ್ರುತಿ ಸರಿಯಾಗಿದೆ ಭೇಟಿ, ಮತ್ತೆ ತಬಲ ಯಾವ ಶ್ರುತಿಗಿರುತ್ತೆ, ಒಂದು ಭಜನೆ ಮಾಡ್ತಾರೆ ಅನ್ನೋ ಒಂದು ಅನಿಸಿಕೆ ತುಂಬಾ ಜನಕ್ಕಿದೆ. ಆದ್ರೆ ಇಲ್ಲಿ 2ನೇ ವರ್ಷ ಯಶಸ್ವಿಯಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಂಜುಳು ಅಂತಂದವರು, ಅವರಿಗೆ ನನ್ನ ಧನ್ಯವಾದಗಳು. ಕ್ಲಾಸಿಕಲ್ ಅನ್ನ ನಾನು ಇಲ್ಲಿ ಹಾಡೋ ಕೂತಿದ್ದೀನಿ. ತುಂಬಾ ಜನರಿಗೆ ಆಶ್ಚರ್ಯ ಆಗಿದೆ ಮತ್ತೆ ಆಗುತ್ತೆ, ಯಾಕಂದ್ರೆ ಈ 8 ವರ್ಷ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಏನ್ ಕ್ಲಾಸಿಕಲ್ ಹಾಡ್ಬೋದು ಬೇಡವಾಗಿತ್ತು ಅಂತ ತುಂಬಾ ಜನರ ಮನಸ್ಸಲ್ಲೂ ಇತ್ತು ಅಥವಾ ಇದೆಯೋ ಗೊತ್ತಿಲ್ಲ. ಮಿತ್ರರು ಹಿತೈಷಿಗಳು ಹಿತಶತ್ರುಗಳು ಎಲ್ಲರ ನಡುವೆ ಕೂಡ ಮಾನವ ಮನುಷ್ಯ ಬೆಳಿಬೇಕಾಗ್ತದೆ, ಎಲ್ಲದನ್ನು ತೂಗಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಜ್ಜ ರಬ್ಬಿ ಹೇಳಿದ್ದಾರೆ. ಕ್ಲಾಸಿಕಲ್ ಹೇಗೆ ಹಾಡ್ತಾರೆ ಗೊತ್ತಿಲ್ಲ, ತಪ್ಪಿದ್ದರೆ ಕ್ಷಮಿಸಿ, ಚೆನ್ನಾಗಿದ್ರೆ ಬೆಂತರ್ ಪ್ರೋತ್ಸಾಹಿಸಿ. Thank you.
Oh,
Thank you.
Oh,
ಅಮ್ಮ